नमस्कार नानु पृथ्वीराज हारनहळ्ळी न्यूज़ 18 कन्नड समस्त वीक्षकरिगू गणेश हब्बद हार्दिक शुभाशयगळु गणेश एल्लरिगू ओळ्ळेद माड्ली अंत केळ्कोळ्तीनि ईग सुद्दिगळत्त गमन हरिसोण बेंगळूरल्ली गणेशोत्सव बंदोबस्त बग्गे टेन्शन मने माडिदे गूगल मोरे होदंत बेंगळूरु नगर पोलीस ಯಾವ ರಸ್ತೆಯಲ್ಲಿ ಮಸೀದಿ ಚರ್ಚ್ ದೇಗುಲಗಳಿದವೆ ಎನ್ನುವಂತ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಆಲ್ರೆಡಿ ಸಂಗ್ರಹಿಸಿರ್ತಾರೆ ಆಲ್ಮೋಸ್ಟ್ ಇವತ್ತು ಬೆಂಗಳೂರಿನಲ್ಲಿ ಓಡಾಡುವಂತವರಿಗೆ ಗೊತ್ತಾಗಿರುತ್ತೆ ತುಂಬಾ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ನಿಂತಿದ್ದಾರೆ ಪೊಲೀಸರು ಅಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವ ರೀತಿಯಲ್ಲಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಗಣೇಶ ಕೂರಿಸೋ ರಸ್ತೆ ಮೆರವಣಿಗೆ ಮಾರ್ಗಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಗೂಗಲ್ ಮೂಲಕವೇ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳನ್ನ ಗುರುತು ಮಾಡಲಾಗಿದೆ ಏರಿಯಾಗೆ ತಕ್ಕಂತೆ ಪೊಲೀಸ್ ಭದ್ರತೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಪ್ರತಿಯೊಬ್ಬ ಪೊಲೀಸರಿಗೂ ಕೂಡ ಬಾಡಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ಗಣೇಶ ಮೆರವಣಿಗೆ ವೇಳೆ ಡ್ರೋನ್ ಕ್ಯಾಮೆರಾಗಳನ್ನು ಇಲ್ಲಿ ಉಪಯೋಗ ಮಾಡಿಕೊಳ್ಳಲಾಗುತ್ತದೆ ಅದರ ಕಣ್ಗಾವಲನ್ನ ಹಾಕಲಾಗಿರುವಂತದ್ದು ಈದ್ಗಾ ಮೈದಾನದಲ್ಲಿ 1,500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಬೆಂಗಳೂರಲ್ಲಿ 5,000 ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ಹೆಚ್ಚುವರಿಯಾಗಿ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಯಾಕಂದ್ರೆ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡೆಯಬೇಡ ಹಬ್ಬದ ಸಂಭ್ರಮದಲ್ಲಿ ಇರುವಂತ ಟೈಮ್ ನಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಾದಂತ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಇನ್ನ ಸ್ಪೆಷಲಿ ಬೆಂಗಳೂರಿನಾದ್ಯಂತ 5,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳು ಮೆರವಣಿಗೆ ಎಲ್ಲೆಲ್ಲ ಸಾಗುತ್ತೆ ಹಾಗೆ ಹೆಚ್ಚಿನದಾಗಿ ಎಲ್ಲಿ ಜೋರಾಗಿ ಗಣೇಶನನ್ನ ಕೂರಿಸಿ ಮೆರವಣಿಗೆ ಎಲ್ಲ ಮಾಡಲಾಗುತ್ತಲ್ಲ ಅಲ್ಲಿ ಇನ್ನು ಸ್ವಲ್ಪ ಹೆಚ್ಚಿನದಾಗಿ ಭದ್ರತೆಯನ್ನ ಕೊಡಲಾಗಿರುವಂತದ್ದು ಇನ್ನ ಈದ್ಗಾ ಮೈದಾನ ಚಾಮರಾಜಪೇಟೆಯ ಮೈದಾನ ಇದೆಯಲ್ಲ ಅಲ್ಲಿ ಗಣೇಶೋತ್ಸವ ನಡೀತಾ ಇಲ್ಲ ಆದರೂ ಕೂಡ ಅಲ್ಲಿ 1,500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಆರ್‌ಎಎಫ್ ಪ್ಲಸ್ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂತದ್ದಲ್ಲಿ ಇವತ್ತು ಗಣೇಶ ಹಬ್ಬದ ಸಂಭ್ರಮ ನಾಡಿನೆಲ್ಲೆಡೆ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಹೆಚ್ಚಿನದಾಗಿ ಜೋರಾಗಿ ಗಣೇಶ ಹಬ್ಬವನ್ನ ಆಚರಿಸುತ್ತಾರೆ ಪ್ರತಿಯೊಂದು ಏರಿಯಾ ರೋಡ್ ಅಲ್ಲೂ ಕೂಡ ಗಣೇಶನನ್ನ ಕೂರಿಸಿರ್ತಾರೆ ಸೋ ಹೀಗಾಗಿ ಈ ಗಣೇಶ ಹಬ್ಬದ ಸಂಭ್ರಮದಂದು ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಬೆಂಗಳೂರಿನ ಸೂಕ್ಷ್ಮ ಅತಿ ಸೂಕ್ಷ್ಮ ಏರಿಯಾಗಳ ಮೇಲೆ ಕಣ್ಗಾವಲನ್ನ ಹಾಕಲಾಗಿದೆ ಏರಿಯಾಗಳನ್ನ ಗುರುತಿಸಿ ಪೊಲೀಸರಿಂದ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಪ್ರತಿ ಏರಿಯಾಗಳ ಮೇಲೆ ಪೊಲೀಸರು ನಿಗಾ ವಹಿಸಿದ್ದಾರೆ ಗ್ಯಾಲರಿ ಫಸ್ಟ್ ಹೇಳ್ತಾ ಇದ್ವಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಮೇನಾಗಿ ಆಲ್ಮೋಸ್ಟ್ ಎಲ್ಲಾ ಏರಿಯಾಗಳಲ್ಲೂ ಕೂಡ ಬೀದಿ ಬೀದಿಯಲ್ಲೂ ಕೂಡ ಗಣೇಶನನ್ನ ಕೂರಿಸ್ತಾರೆ ಬೆಂಗಳೂರಿನಲ್ಲಿ ಸೋ ಹೀಗಾಗಿ ಎಲ್ಲಾ ಏರಿಯಾಗಳಲ್ಲೂ ಕೂಡ ಎಲ್ಲಿ ತುಂಬಾ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳು ಇರ್ತವೆ ಅಲ್ಲಿ ಹೆಚ್ಚಿನ ಭದ್ರತೆ ನಾ ಎಲ್ಲಿ ಗಣೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗಿ ಮೆರವಣಿಗೆಯನ್ನೆಲ್ಲ ಮಾಡಲಾಗುತ್ತೆ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ ಪಶ್ಚಿಮ ವಿಭಾಗದಲ್ಲಿ ಚಾಮರಾಜಪೇಟೆ ಜೆಜೆ ನಗರ ಪಾದರಾಯನ್ಪುರ ಸಿಟಿ ಮಾರ್ಕೆಟ್ ಚಂದ್ರ ಲೇಔಟ್ ನಾಲ್ಕು ಏರಿಯಾಗಳಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಸ್ವಲ್ಪ ಸೂಕ್ಷ್ಮ ಪ್ರದೇಶ ಅನ್ನುವ ಕಾರಣಕ್ಕೋಸ್ಕರ ನ ಪೂರ್ವ ವಿಭಾಗದಲ್ಲಿ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗೋವಿಂದಪುರ ನಾಗವಾರ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ ಆರ್ಟಿ ನಗರ ಜೆಸಿ ನಗರ ಎಂಎಸ್ ಪಾಳ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮೇನ್ ಆಗಿ ಕೆಲವೊಂದು ಏರಿಯಾಗಳು ಅಲ್ಲಿ ಯಾವಾಗಲೂ ಕೂಡ ಈ ಕೋಮು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಅನ್ನುವಂಥದ್ದು ಇರುತ್ತಲ್ಲ ಸೋ ಹೀಗಾಗಿ ಅಲ್ಲಿ ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ ಹೇಳ್ತಾ ಇದ್ದೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಆಗಿರ್ಬೋದು ಪಾದರಾಯನ್ಪುರ ಜೆ ಜೆ ನಗರ ಈ ಭಾಗದಲ್ಲೆಲ್ಲ ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ ಸೂಕ್ಷ್ಮ ಪ್ರದೇಶ ಅನ್ನೋ ಕಾರಣಕ್ಕೆ ಇದಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುನಿರಾಜು ಎಲ್ಲಾ ಕಡೆನೂ ಕೂಡ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಬೆಂಗಳೂರಿನಲ್ಲಂತೂ ಪ್ರತಿ ಏರಿಯಾದಲ್ಲೂ ಬೀದಿಗಳಲ್ಲೂ ಕೂಡ ಗಣೇಶನನ್ನ ಕೂರಿಸಿರ್ತಾರೆ ಸಂಭ್ರಮ ಪಡ್ತಾರೆ ಈ ಬಾರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಪೊಲೀಸ್ ಇಲಾಖೆಯಿಂದ ಪೃಥ್ವಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಅದ್ದೂರಿಯಾಗಿ ಗಣೇಶೋತ್ಸವ ಆಚರಣೆ ಎಲ್ಲ ಕಡೆ ನಡೀತಾ ಇರೋದು ಮತ್ತೆ ಅದಕ್ಕೋಸ್ಕರ ಪೊಲೀಸರು ಸಹ ಕಳೆದ ಒಂದು ಸುಮಾರು ಒಂದು 15 ದಿನಗಳಿಂದ ಸಾಕಷ್ಟು ಒಂದು ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿದ್ರು ಬೆಂಗಳೂರಿನಲ್ಲಿ ಯಾವ ರೀತಿ ಬಂದೋಬಸ್ತ್ ಅನ್ನು ಮಾಡಬೇಕು ಮತ್ತೆ ಎಲ್ಲೆಲ್ಲಿ ಭದ್ರತೆಗಳನ್ನ ಕೈಗೊಳ್ಳಬೇಕು ಅದಕ್ಕೆ ಬೇಕಾದಂತ ರೂಪುರೇಷೆಗಳನ್ನ ಸುಮಾರು 15 ದಿನಗಳಿಂದ ಸಭೆ ಮೇಲೆ ಸಭೆ ನಡೆಸಿ ಒಂದು ತಯಾರಿಗಳನ್ನ ಮಾಡ್ಕೊಂಡಿದ್ರು ಅದರಂತೆ ಇವತ್ತು ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಒಂದು ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ಏನು ಪ್ರಮುಖ ರಸ್ತೆಗಳಿರ್ಬೋದು ಮತ್ತೆ ಪ್ರಮುಖ ಏರಿಯಾಗಳಲ್ಲಿ ಒಂದು ಗಣೇಶೋತ್ಸವನ ಆಚರಣೆ
ಆಚರಣೆ ಮಾಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಗಣೇಶನನ್ನು ಕೂರಿಸಿ ಒಂದು ಅಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂತಹ ದೃಶ್ಯಗಳು ಸಹ ಈಗ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ. ಅಂತ ಕಡೆಗಳಲ್ಲಿ ಒಂದು ಹೆಚ್ಚಿನ ಪೊಲೀಸರು ಒಂದು ಬಂದೋಬಸ್ತ್ ಅನ್ನು ಮಾಡಿ ಒಂದು ಹೆಚ್ಚಿನ ನಿಗಾವನ್ನು ವಹಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಕೆಲವು ಭಾಗಗಳನ್ನು ಸೂಕ್ಷ್ಮ ಏರಿಯಾಗಳು ಅಂತ ಹೇಳಿ ಪೊಲೀಸರು ಅದನ್ನು ಗುರುತು ಮಾಡಿದ್ದಾರೆ. ಅತಿ ಸೂಕ್ಷ್ಮ ಮತ್ತೆ ಸಾಮಾನ್ಯ ಏರಿಯಾಗಳು ಅಂತ ಹೇಳಿ ಅದನ್ನು ರೌಂಡ್ ಅಪ್ ಮಾಡಿ ಅಂತ ಕಡೆಗಳಲ್ಲಿ ಒಂದು ಹೆಚ್ಚಿನ ಬಂದೋಬಸ್ತ್ ಮತ್ತೆ ಸಿಸಿಟಿವಿಗಳು ಮತ್ತೆ ಡ್ರೋನ್ ಕ್ಯಾಮ್ರಾ ಮತ್ತೆ ಪೊಲೀಸರು ಬಾಡಿ ಕ್ಯಾಮ್ರಾಗಳನ್ನು ಹಾಕೊಂಡು ಅಲ್ಲಿ ಒಂದು ಬಂದೋಬಸ್ತ್ ಅನ್ನು ಮಾಡಬೇಕು ಅಂತ ಹೇಳಿ ಈಗ ಕಮಿಷನರ್ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಚಾಮರಾಜಪೇಟೆ, ಚಂದ್ರ ಲೇಔಟ್, ಜೆ ಜೆ ನಗರ, ಪಾದ್ರಾಯನಪುರ ಮತ್ತೆ ಅದೇ ರೀತಿ ಏನು ಆರ್ ಟಿ ನಗರ, ಜೆ ಸಿ ನಗರ, ತಿಲಕ್ ನಗರ ಹಾಗೂ ವಿವೇಕ್ ನಗರ ಏನಿದೆ ಈ ಒಂದು ಭಾಗದಲ್ಲಿ ಒಂದು ಹೆಚ್ಚಿನ ನಿಗಾವನ್ನು ವಹಿಸಿರುವಂಥದ್ದು. ಮತ್ತೆ ಪೂರ್ವ ಭಾಗದಲ್ಲಿ ಏನು ಗೋವಿಂದಪುರ ಇರ್ಬೋದು ಮತ್ತೆ ಕೆ ಜಿ ಹಳ್ಳಿ, ಡಿ ಜೆ ಹಳ್ಳಿ ಈ ಒಂದು ಸರೌಂಡಿಂಗ್ ದಲ್ಲೂ ಸಹ ಒಂದು ಹೆಚ್ಚಿನ ಒಂದು ನಿಗಾವನ್ನು ವಹಿಸಿ ಅಲರ್ಟ್ ಆಗಿರಬೇಕು ಅಂತೇಳಿ ಕಮಿಷನರ್ ಅವರೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಿದರೆ ಅದರಲ್ಲಿ ಪ್ರಮುಖವಾಗಿ ಶಾಂತಿ ಸಭೆಗಳನ್ನು ಮಾಡಿದರೆ ಅವರ ಏನು ಬೇರೆ ಸಮುದಾಯದ ಒಂದು ಮುಖಂಡರನ್ನ ಒಂದು ಸಭೆಗೆ ಆಹ್ವಾನಿಸಿ ಅವರನ್ನ ಮನವೊಲಿಸುವಂತ ಇರಬಹುದು. ಮತ್ತೆ ಯಾವ ರೀತಿ ಹಬ್ಬದ ದಿನ ಇರಬೇಕು ಅನ್ನೋದ್ರ ಬಗ್ಗೆ ಕೆಲವು ಸೂಚನೆಗಳನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ಇನ್ನು ಉಳಿದಂತೆ ಗಣೇಶೋತ್ಸವ ಆಚರಣೆ ಮಾಡುವಂತಹ ಸಮಿತಿಗಳೇನಿದೆ ಅವ್ರಿಗೂ ಸಹ ಸಾಕಷ್ಟು ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ಹಬ್ಬದ ದಿನ ಯಾವುದೇ ರೀತಿಯ ಒಂದು ಬೇರೆ ಬೇರೆ ಒಂದು ಗೊಂದಲಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ, ಶಾಂತಿಯುತವಾಗಿ ಬೆಂಗಳೂರಿನಲ್ಲಿ ಹಬ್ಬ ಆಚರಣೆಗೆ ಬೇಕಾದಂತಹ ಒಂದು ಎಲ್ಲ ಸಲಹೆಗಳನ್ನು ಈಗ ಗಣೇಶೋತ್ಸವ ಸಮಿತಿಗಳಿಗೆ ಕೊಟ್ಟಿದ್ದಾರೆ. ಮತ್ತೆ ಕೆಲವು ಹಿಂದೂ ಮುಖಂಡರಿಗೆ ಸಹ ಒಂದು ಇದರಲ್ಲಿ ಸೂಚನೆಗಳನ್ನು ಸಹ ಕೊಟ್ಟಿರುವಂಥದ್ದು. ಅದರಂತೆ ಇವತ್ತು ನಗರದಲ್ಲಿ ಸದ್ಯ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಪೂಜೆ ಮಾಡುವಂಥ ಕೆಲಸಗಳು ಸಹ ನಡೀತಾ ಇದೆ. ಈಗ ಅಂಥ ಒಂದು ಪ್ರದೇಶಗಳಲ್ಲಿ ಪೊಲೀಸರು ಸಹ ಒಂದು ಕಟ್ಟುನಿಟ್ಟಾಗಿ ಒಂದು ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. ಇವತ್ತು ನಗರದಲ್ಲಿ ಸುಮಾರು ಒಂದು 5,000 ಪೊಲೀಸರು ಬೆಂಗಳೂರಿನ 8 ವಿಭಾಗಗಳಲ್ಲಿ ಈಗ ಬಂದೋಬಸ್ತ್ಗೆ ನಿಯೋಜನೆ ಆಗಿದ್ದು ಎಲ್ಲ ಕಡೆ ಏನು ಒಂದು ಅದ್ದಿನ ಕಣ್ಣನ್ನು ಇಟ್ಟು ಯಾವುದೇ ಗೊಂದಲಗಳಿಗೆ ಒಂದು ಅವಕಾಶ ಕೊಡದಂತೆ ಒಂದು ನಿಗಾ ಇಟ್ಟಿದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಆಲ್ರೆಡಿ ಚಾಮರಾಜಪೇಟೆಯಲ್ಲಿ ಗಣೇಶನನ್ನ ಕೂರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ, ತಿಕ್ಕಾಟ, ಜಟಾಪಟಿ ಯಾವ ರೀತಿಯಾಗಿ ಆಗ್ತಾ ಇತ್ತು ಅಂತ ನೋಡ್ತಾ ಇದ್ರೆ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಬ್ರೇಕ್ ಅನ್ನ ಹಾಕ್ತು. ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ಇಲ್ಲ, ಗಣೇಶೋತ್ಸವಕ್ಕೆ ಅವಕಾಶ ನೀಡದ ಕಾರಣ ಇಲ್ಲಿ ಸುಪ್ರೀಂ ಕೋರ್ಟ್ ನಿನ್ನೆ ತೀರ್ಪನ್ನ ಕೊಟ್ಟಿದ್ದು. ಸುಪ್ರೀಂ ಕೋರ್ಟ್ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಇಲ್ಲರೂ ಕೂಡ ಚಾಮರಾಜಪೇಟೆಯಲ್ಲಿ ನಾಗರಿಕ ಒಕ್ಕೂಟದವರು, ಹಿಂದೂ ಪರ ಸಂಘಟನೆಯವರು ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಸಹಜವಾಗಿ ಬೇಸರ ಇದು. ನೆ ಸುಪ್ರೀಂ ಕೋರ್ಟ್ ಆದೇಶ, ಚಾಮರಾಜಪೇಟೆ ಈದ್ಗಾ ಮೈದಾನಕ್ಕೆ ಭಾರಿ ಭದ್ರತೆಯನ್ನು ಕೊಡಲಾಗಿದೆ. ಸುಮಾರು 1,000 ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು ಭದ್ರತೆಗೆ ಅಂತ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಈ ಭದ್ರತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಬ್ರೇಕ್, ಯಥಾಸ್ಥಿತಿ ಕಾಪಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಸುಪ್ರೀಂ ಆದೇಶದಿಂದ ಶಾಸಕ ಜಮೀರ್ ಅಹಮದ್ಗೆ ಖುಷಿ ಅಂತ ಹೇಳಲಾಗ್ತಾ ಇದೆ. ಖುಷಿ ಅಂತ ಹೇಳಲಾಗ್ತಾ ಇದೆ ಅಂತಲ್ಲ, ಇಲ್ಲಿ ನಿನ್ನೆ ನಾನು ಶಫಿ ಸಹದಿಯನ್ನು ಮಾತನಾಡಿಸ್ತಾ ಇದ್ದೆ, ವಕ್ಫ್ ಬೋರ್ಡ್ ಅಧ್ಯಕ್ಷ. ನಮಗೆ ಸಹಕಾರ ಕೊಟ್ಟಿದ್ದೇ ಈ ಒಂದು ಕೇಸನ್ನು ಹಾಕಿ ಗೆಲ್ಲುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ಒಂದೇ ಸಾಕಲ್ಲ, ಯಾರಿದ್ದಾರೆ ಇದ್ರ ಹಿಂದೆ ಅಂತ. ಮೈದಾನದಲ್ಲಿ ಗಣೇಶೋತ್ಸವ ವಿರೋಧಿಸಿದ್ದ ಜಮೀರ್ ಅಹಮದ್ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಿಕ್ಕೂ ಮುಂಚೆ ಜಮೀರ್ ಅಹಮದ್ ಅವರು ಒಂದು ಸ್ಟೇಟ್ಮೆಂಟ್ ಇತ್ತು, ನಿಮಗೂ ಕೂಡ ಗೊತ್ತಿರುತ್ತೆ, ಅದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿತ್ತು. ಜಮೀರ್ ಅಹಮದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ರೇ ಇಂಡಿಪೆಂಡೆನ್ಸ್ ಡೇಗೆ ಅಷ್ಟೇ, ಇನ್ಯಾವುದು ಗಣೇಶೋತ್ಸವ ಅದು ಇದು ಎಲ್ಲ ಇಲ್ಲ ಅಂತ ಹೇಳಿದರು. ಸುಪ್ರೀಂ ಕೋರ್ಟ್ ಮೊರೆ ಹೋದವರ ಬೆನ್ನಿಗಿದ್ದವರು ಶಾಸಕ ಜಮೀರ್ ಅನ್ನೋದಕ್ಕೆ ನಿನ್ನೆ ನಾನು ಶಫಿ ಸಾದಿ ಅವರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಗೊತ್ತಾಯಿತು. ಜಮೀರ್ ಅಹಮದ್ ಇದ್ದಾರೆ ಅಂತ ಆರೋಪಿಸಿದ್ರು ನಾಗರಿಕ ಒಕ್ಕೂಟದವರು. ಇದೀಗ ಕೋರ್ಟ್ ಆದೇಶದಿಂದ ಜಮೀರ್ಗೆ ಖುಷಿ ಆಯ್ತಾ ಅನ್ನುವಂತ ಪ್ರಶ್ನೆ ಇದೆ. ಖುಷಿಯಾದ್ರೂ ಹೊರಗಡೆ ತೋರದಂತೆ ಖಡಕ್ ಸೂಚನೆ, ಕಾಂಗ್ರೆಸ್ ಪಕ್ಷದಿಂದ ಜಮೀರ್ಗೆ ಖಡಕ್ ಸೂಚನೆಯನ್ನ ಕೊಡಲಾಗಿದೆಯಂತ. ಕೋರ್ಟ್ ಆದೇಶದ ಬಗ್ಗೆ ಯಾವುದೇ ಹೇಳಿಕೆಯನ್ನ ಕೊಡಬಾರದು, ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂತ ಹೇಳಿಕೆಯನ್ನ ಕೊಡಬಾರದು, ಅಲ್ಪಸಂಖ್ಯಾತರ ಓಲೈಕೆ ಆಗುವಂತೆಯೂ ಕೂಡ ಮಾತನಾಡಬೇಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇವರು ಹೇಳಿಕೆ ಕೊಟ್ಟರೇನು ಬಿಟ್ಟರೇನು, ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿಯಾಗಿ ಈ ಒಂದು ಪ್ರಕರಣದ ಹಿಂದೆ ಇದ್ರು ಅಂತ ಹಿಂದೂ ಪರ ಸಂಘಟನೆಯವರು ಆರೋಪ ಮಾಡ್ತಾ ಇದ್ದಿದ್ದರಂತದ್ರಲ್ಲಿ ನೋಡ್ತಾ ಇದ್ರಿ ನೀವು ಕೂಡ. ಅವರ ಆರೋಪವನ್ನು ಮಾಡ್ತಾನೆ ಇದ್ರು ಚಾಮರಾಜಪೇಟೆ ನಾಗರಿಕ ಒಕ್ಕೂಟದವರು ಕೂಡ. ಎಲ್ಲ ವಿವಾದ ಆಗಲಿಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್ ಅವರು ಅಂತಲೇ ಹೇಳ್ತಾ ಇದ್ರು, ಡೈರೆಕ್ಟ್ ಆಗಿ ಆರೋಪವನ್ನು ಮಾಡ್ತಾ ಇದ್ರು. ನೀವು ಯಾವುದೇ ಹೇಳಿಕೆ ಕೊಟ್ಟರು ಬಿ ಜೆ ಪಿ ರಾಜಕೀಯ ಲಾಭವನ್ನು ಪಡೆಯುತ್ತೆ, ನಿಮಗೆ ಚಾಮರಾಜಪೇಟೆ ಕ್ಷೇತ್ರ ಮಾತ್ರ ಮಹತ್ವದ್ದು,
ಪಕ್ಷಕ್ಕೆ ಬೆಂಗಳೂರಿನ 28 ಕ್ಷೇತ್ರಗಳು ಕೂಡ ಮುಖ್ಯ ಹೀಗಾಗಿ ಕಾಂಗ್ರೆಸ್ ಗೆ ಡ್ಯಾಮೇಜ್ ಆಗದಂತೆ ನಡೆದುಕೊಳ್ಳುವಂತೆ ಕಡಕ ಸೂಚನೆಯನ್ನ ನೀಡಲಾಗಿದೆಯಂತೆ ಇದೇ ಕಾರಣಕ್ಕೆ ಜಮೀರ್ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜಪೇಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಬಂದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬರುತ್ತೆ ಅಂದ್ರೆ ಅವರು ಅಲ್ಲಿನ ಸ್ಥಳೀಯ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತ ಹಿನ್ನೆಲೆಯಲ್ಲಿ ಮೇನ್ ಆಗಿ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಇರಲಿಲ್ಲ ಆದರೆ ಗಣೇಶೋತ್ಸವವನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ ಕಡೆ ವಿರೋಧ ಇತ್ತು ಅಂತ ಅಲ್ಲಿನ ನಾಗರಿಕ ಒಕ್ಕೂಟದವರು ಮತ್ತು ಒಂದ ಕಡೆ ಹಿಂದೂಪರ ಸಂಘಟನೆಯವರು ಆರೋಪವನ್ನು ಮಾಡುತ್ತಾ ಇದ್ದರು ಅದಾದ ಮೇಲೆ ಜಮೀರ್ ಅಹಮದ್ ಖಾನ್ ಅವರು ಈಗ ಕೋರ್ಟ್ ನಲ್ಲಿ ಒಂದ ಕಡೆ ಸರ್ಕಾರದ ವಿವೇಚನೆಗೆ ಬಿಡಲಾಗಿತ್ತಲ್ಲ ಅವಾಗಲೂ ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿರಲಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ತೀರ್ಪು ಆಗಿದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿಲ್ಲ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಏನಂತ ತೀರ್ಪನ್ನ ಕೊಡಬಹುದು ಅಂತ ಎಲ್ಲೊಂದ ಕಡೆ ಈ ಒಂದು ಅರ್ಜಿಯನ್ನ ಸಲ್ಲಿಸುವಂತ ಬೆನ್ನ ಹಿಂದೆ ಇದ್ದಿದ್ದಂತದ್ದೇ ಜಮೀರ್ ಅಹಮದ್ ಖಾನ್ ಅವರು ಅನ್ನುವಂತ ಮಾತುಗಳಿತ್ತು ಅದೇನೇ ಇರಲಿ ಬಟ್ ಅದು ತೀರ್ಪು ಯಾವ ರೀತಿಯಾಗಿ ಬಂದರೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ರಿಯಾಕ್ಷನ್ ಅನ್ನು ಕೊಡ್ತಿದ್ರು ಅಥವಾ ಕೊಡ್ತಿಲ್ಲ ಈ ಎರಡು ಪ್ರಶ್ನೆಗೂ ಕೂಡ ಮೋಸ್ಟ್ ಪ್ರೋಬಬ್ಲಿ ಉತ್ತರ ಸಿಗಲ್ಲ ಅಂತ ಕಾಣಿಸುತ್ತೆ ಬಿಕಾಸ್ ಆಫ್ ಕಾಂಗ್ರೆಸ್ ಅಲ್ಲಿ ಅವರಿಗೆ ಕಡಕ್ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಪೃಥ್ವಿರಾಜ್ ಈ ಚುನಾವಣೆಗೆ ಇನ್ನ 8-9 ತಿಂಗಳು ಇರೋ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕೂಡ ಎಲ್ಲೊಂದ್ ಕಡೆ ಸಾಫ್ಟ್ ಹಿಂದುತ್ವದತ್ತ ಅನಿವಾರ್ಯವಾಗಿ ಮರೆಯಾಗಿರುವಂಥದ್ದು ಇದೇ ಕಾರಣಕ್ಕಾಗಿ ಚಾಮರಾಜಪೇಟೆಯ ಈದ್ಗಾ ಮೈದಾನದ ವಿಚಾರದಲ್ಲಿ ಗಣೇಶೋತ್ಸವ ಕೂರಿಸುವ ವಿಚಾರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇರ್ಬೋದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇರ್ಬೋದು ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಕೂಡ ಯಾವುದೇ ಹೇಳಿಕೆಯನ್ನು ಕೊಡಲಿಲ್ಲ ಆದ್ರೆ ಆರಂಭದಲ್ಲಿ ಗಣೇಶೋತ್ಸವಕ್ಕೆ ಗಣೇಶೋತ್ಸವಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದಂತ ಜಮೀರ್ ಅಹಮದ್ ನಂತರ ಯಾವುದೇ ಒಂದು ಹೇಳಿಕೆ ಕೂಡ ಕೊಡಲಿಲ್ಲ ಆದ್ರೆ ನಿನ್ನೆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ರಿಂದ ಆ ಸೂಚನೆಯ ಮೇರೆಗೆ ಕೂಡ ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತರನ್ನು ಓಲೈಸುವ ಬರದಲ್ಲಿ ಸಮಸ್ತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗದಂತೆ ನಡೆದುಕೊಳ್ಳಬೇಕಂತೇಳಿ ಖಡಕ್ ಆಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಜಮೀರ್ ಅಹಮದ್ ಅವರಿಗೆ ಸೂಚನೆ ಹೋಗಿರುವಂತದ್ದು ತಾವು ಚಾಮರಾಜಪೇಟೆಯ ಮತದಾರನ ಓಲೈಸಿಕೆ ನೀವು ಅಲ್ಲಿ ಅಲ್ಪಸಂಖ್ಯಾತರ ಅತಿಯಾದ ಓಲೈಕೆಯ ಮಾತುಗಳನ್ನಾಡಿದ್ರೆ ಅದು ಹಿಂದೂಗಳ ಭಾವನೆಗೆ ಕೇವಲ ಚಾಮರಾಜಪೇಟೆಯಿಂದ ಧಕ್ಕೆ ಆಗಲ್ಲ ಬೆಂಗಳೂರಿನ 28 ಕ್ಷೇತ್ರಕ್ಕೆ ಹೊಡೆತ ಬೀಳಲಿದೆ ಇದನ್ನ ಬಿಜೆಪಿ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತದೆ ಹಾಗಾಗಿ ತಾವು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡಬಾರದು ಒಂದು ವೇಳೆ ಪ್ರತಿಕ್ರಿಯೆ ಕೊಟ್ಟರು ಕೂಡ ಯಾರ ಭಾವನೆಗೆ ಕೂಡ ಧಕ್ಕೆ ಆಗಬಾರ್ದು ಭಾವನೆಗಳಿಗೆ ನೋವಾಗದಂತೆ ಏನು ಹೇಳಿಕೆಗಳನ್ನ ಕೊಡಬಾರದು ಮತ್ತು ಅಲ್ಪಸಂಖ್ಯಾತ ಓಲೈಕೆಯ ಹೇಳಿಕೆಗಳನ್ನು ಕೂಡ ಕೊಡಬಾರದು ಅಂತ ಹೇಳಿ ಖಡಕ್ ಸೂಚನೆಯನ್ನ ಜಮೀರ್ ಅಹಮದ್ ಅವರಿಗೆ ಕೊಟ್ಟಿರುವಂತದ್ದು ಇದೇ ಕಾರಣಕ್ಕಾಗಿ ಚಾಮರಾಜಪೇಟೆಯ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಸುಪ್ರೀಂ ಕೋರ್ಟ್ನ ತೀರ್ಪು ಇರ್ಬೋದು ತೀರ್ಪಿನ ಬಳಿಕ ಮತ್ತು ಅದಕ್ಕೂ ಮೊದಲು ಯಾವುದೇ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಯಾವುದೇ ರೀತಿ ಹೇಳಿಕೆಯನ್ನು ಕೊಡಬಾರದು ಅಂತ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಜಮೀರ್ಗೂ ಕೂಡ ಎಲ್ಲೊಂದ್ ಕಡೆ ಚಾಮರಾಜಪೇಟೆಯಲ್ಲಿ ಅಲ್ಪಸಂಖ್ಯಾತ ಮತಗಳನ್ನ ಓಲೈಕೆ ವಿಚಾರದಲ್ಲಿ ಒಂದಷ್ಟು ಇದು ವೈಯಕ್ತಿಕವಾಗಿ ನಷ್ಟ ಆಗಿರ್ಬೋದು ಆದ್ರೆ ಕಾಂಗ್ರೆಸ್ ಜಮೀರ್ ಅಹಮದ್ ಅವರಿಂದ ಅವರ ಹೇಳಿಕೆಗಳಿಂದ ಆಗ್ತಕ್ಕಂಥ ಧಕ್ಕೆ ಮತ್ತು ಅದು ಕಾಂಗ್ರೆಸ್ಗೆ ಆಗ್ತಕ್ಕಂಥ ಡ್ಯಾಮೇಜ್ ಅನ್ನ ಏನು ಮನಗಂಡಿರ್ತಕ್ಕಂಥದ್ದು ಹಾಗಾಗಿ ಜಮೀರ್ ಅಹಮದ್ ಅವರಿಗೆ ಬಾಯಿಗೆ ಬೀಗ ಹಾಕಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಓಕೆ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ವೆಲ್ಕಮ್ ಬ್ಯಾಕ್ ಮುರುಘಾಶ್ರೀ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಒಂದು ತಿಂಗಳು ನಾಪತ್ತೆಯಾಗಿದ್ದರು ಬಾಲಕಿಯರು ಒಂದು ತಿಂಗಳ ಕಾಲ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆ ಬಾಲಕಿಯರು ಮಠದಿಂದ ಕಾಣೆಯಾದಂಥ ದಿನಾಂಕ 25/7/2022 ಮತ್ತೆ ಪ್ರತ್ಯಕ್ಷವಾಗಿದ್ದು 24/8/2022 ಬುಧವಾರ ರಾತ್ರಿ 11:30 ಒಂದು ತಿಂಗಳು ಬಾಲಕಿಯರು ಎಲ್ಲಿದ್ದರು ಎಂಬುದೇ ನಿಗೂಢ ಅನ್ನುವಂಥ ಪ್ರಶ್ನೆ ಇದೆ ಬಸವರಾಜನ್ ದಂಪತಿ ಬಾಲಕಿಯರನ್ನ ಬಚ್ಚಿಟ್ಟಿದ್ರ ಹುಡುಗಿಯರು ಒಂದು ತಿಂಗಳು ಒಡನಾಡಿ ಸಂಸ್ಥೆಯಲ್ಲೇ ಇದ್ರ ಒಡನಾಡಿ ಸಂಸ್ಥೆಯಲ್ಲಿ ಇರಲಿಲ್ಲ ನಾನು ಮಾತನಾಡ್ತಿದ್ದೆ ನಿನ್ನೆ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಪರಶುರಾಮ್ ಅವರನ್ನು ಅವರು ಹೇಳ್ತಾ ಇದ್ರು ನಮಗೆ ಸಿಕ್ಕಿದ್ದೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದೆ ಶುಕ್ರವಾರ ಅಂತ ಅಂದರೆ ಅವಾಗ 26 26 ಅಷ್ಟೇ ನಮಗೆ ಕಾಂಟ್ಯಾಕ್ಟ್ ಆಗಿದ್ದು ಅಂತ ನ್ಯೂಸ್ 18 ಕನ್ನಡದಲ್ಲಿ ಫುಲ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತೀನಿ ಏನೇನಾಯಿತು ಅಂತ 24 ಜುಲೈ ಸಂಜೆ ಚಿತ್ರದುರ್ಗದ ಹಾಸ್ಟೆಲ್ನಿಂದ ಹೊರಟಿದ್ರು ಬಾಲಕಿಯರು ಚಿತ್ರದುರ್ಗದಿಂದ ಬಸ್ನಲ್ಲಿ ಬೆಂಗಳೂರಿಗೆ ಪ್ರಯಾಣವನ್ನು ಮಾಡಿದ್ರು
ರಾತ್ರಿ 11:30 ಬೆಂಗಳೂರಿಗೆ ಬಂದ್ರು ಸಂತ್ರಸ್ತೆಯರು ಮೆಜೆಸ್ಟಿಕ್ ಗೆ ಬಂದು ಇಳಿತಾರೆ ಇಬ್ಬರು ಕೂಡ ಬಾಲಕಿಯರು ಆದಮೇಲೆ ರಾತ್ರಿ 11:35 ಆಟೋದಲ್ಲಿ ಲಗ್ಗೆರೆಗೆ ತೆರಳುತ್ತಾರೆ 11:35 ಕ್ಕೆ ಮನೆಗೆ ಬಿಟ್ಕೊಂಡಿಲ್ಲ ಅವರ ದೊಡ್ಡಮ್ಮ ಮನೆ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ಆದ್ರೆ ಮನೆಗೆ ಬಿಟ್ಕೊಂಡಿಲ್ಲ ಅವರ ದೊಡ್ಡಮ್ಮ ಹೊರಗೆ ಆಗ್ತಾರೆ ರಾತ್ರಿ 11:50 ಕ್ಕೆ ದೊಡ್ಡಮ್ಮನ ಮನೆಗೆ ಹೋಗಿದ್ರು ಆಟೋದಲ್ಲಿ वापस बरतर आटो ड्राइवर पाप वेव मत वापस कर्क बरतने मध्यरात्र 12:30 मेजेस्टिक इबूर बालक वापस आगतर हूड़गर इबर कारण पोलिस करयन आटो ड्राइवर नानद्नल वेव आ कारणकोस्क पोलिस सुरक्षते दृष्टिया करेदे अंत आटो ड्राइवर 112 करेम पोलिस करस्तर आटो ड्राइवर न मध्यरात्रि 12:20 के काटन पेटे स्टेशन के बंद इबूर बालक मुर्गामठ वार्डन किरुकुळद बग्गे संत्रस्त बालकियरिंद दूरन्न कोडलागुत्ते अवर जोते किताड्कोंडु नावु बंदिद्दीवि अंत दूरन्न कोड्तारे मध्यरात्रि 12:30 क्के मठद आडळिताधिकारिगे पोलीसरिंद करेयन्न माडलागुत्ते अंद्रे इल्ली फस्ट पोलीसरु केळ्तारे आ बालकियरन्न निमगे यारु गोत्तु यारिगे फोन माडबेकु यारिगादरू मठदवरदु नंबर कोडि अंत केळिदाग आडळिताधिकारी बसवराजन गोत्तु अंत हेळ्तारे सो हीगागि बसवराजनिगे करेयन्न माड्तारे काटनपेटे पोलीसरु ಸಂತ್ರಸ್ತೆಯ ದೂರಿನ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ ಪೊಲೀಸರು 25ನೇ ತಾರೀಕು ಗುರುವಾರ ಅಂದ್ರೆ ಜುಲೈ ತಿಂಗಳು ಮುಂಜಾನೆ 3:30 ಕಾಟನ್ಪೇಟೆ ಸ್ಟೇಷನ್ ಗೆ ಬಸವರಾಜನ್ ಮತ್ತೆ ಸೌಭಾಗ್ಯ ದಂಪತಿ ಆಗಮಿಸುತ್ತಾರೆ ಬಸವರಾಜನ್ ಸೌಭಾಗ್ಯ ದಂಪತಿ ಬಂದಿದ್ದೇ ಪೊಲೀಸರಿಗೆ ಅನುಮಾನವನ್ನ ಸೃಷ್ಟಿ ಮಾಡುತ್ತಂತೆ ಸಂತ್ರಸ್ತೆಯರ ಜೊತೆ ಫೋಟೋವನ್ನ ತೆಗೆಸ್ಕೊಳ್ತಾರೆ ದಂಪತಿ ಆಕ್ಚುಲಿ ಇಲ್ಲ ಆಗಿದೆ ಅಂತ ಗೊತ್ತಾ ಬಸವರಾಜನ್ ಬಂದಂತ ಸಂದರ್ಭದಲ್ಲಿ ನಿಮ್ಮ ಜೊತೆ ಕಳಿಸ್ಕೊಡಲ್ಲ ಅಂತ ಪೊಲೀಸರು ಹೇಳ್ತಾರೆ ಸೋ ಈ ಕಾರಣಕ್ಕೋಸ್ಕರನೇ ಅವರ ಹೆಂಡತಿಯನ್ನ ಕೂಡ ಕರ್ಕೊಂಡು ಬರ್ತಾರೆ ಬಸವರಾಜನ್ ಅವರು ಫೋಟೋಗಳಿಗೆ ಪೋಸ್ ಅನ್ನು ಕೊಡ ಅಂದ್ರೆ ಅಲ್ಲಿ ಮುಚ್ಚಳಿಕೆ ಪತ್ರ ಬರೆಸಿಕೊಳ್ಳುವಂತ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ ಆದರೂ ಕೂಡ ಯಾರು ಕರ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಒಂದು ಫೋಟೋ ತೆಗೆಸ್ಕೊಳ್ತಾರಲ್ಲ ಸೋ ಇಲ್ಲಿ ತೆಗಿತಾರಲ್ಲ ಹಾಗೆ ಫೋಟೋ ತೆಗೆದುಬಿಟ್ಟು ಕಳಿಸಿದ್ದಾರೆ 26/7/2022 ಬೆಳಗ್ಗೆ 10 ಗಂಟೆಗೆ ಮೈಸೂರಿನ ಒಡನಾಡಿ ಸಂಸ್ಥೆಗೆ ಸಂತ್ರಸ್ತೆಯರನ್ನ ರವಾನೆ ಮಾಡಲಾಯಿತು ಅಂತ ಹೇಳಲಾಗ್ತಿದೆ ಸಂತ್ರಸ್ತೆಯರನ್ನ ಕರೆದೊಯ್ತಾರೆ ಬಸವರಾಜನ್ ಮತ್ತೆ ಸೌಭಾಗ್ಯ ದಂಪತಿ ನಮ್ಮ ಮಕ್ಕಳ ಹೇಳಿಕೆ ಪಡೆದು ನಜರಾಬಾದ್ ಸ್ಟೇಷನ್ ಗೆ ದೂರನ್ನ ನೀಡಲಾಗುತ್ತೆ ನಜರಾಬಾದ್ ಸ್ಟೇಷನ್ ಅಲ್ಲಿ ಮುರ್ಗಾ ಶ್ರೀಗಳ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಪೋಕ್ಸೋ ಕಾಯ್ದೆ ಅಡಿ ಎಫ್ಐಆರ್ ಅನ್ನು ಹಾಕ್ತಾರೆ ನಜರಾಬಾದ್ ಕಾಕಿ ಪಡೆಯವರು ನಮ್ಮ ಮುರ್ಗಾ ಶರಣರ ಕೇಸಿನಲ್ಲಿ ಒಂದಿಷ್ಟು ಅನುಮಾನ ಹಾಗೂ ಕುತೂಹಲ ಇದೆ ಕೆಲವೊಂದಿಷ್ಟು ಪ್ರಶ್ನೆ ಕಾಡ್ತಾ ಇದ್ದಾವೆ ಅವೇನು ಅಂತ ನೋಡಿದಾದ್ರೆ ಆಟೋ ಡ್ರೈವರ್ ಯಾರು ಆತನ ವಿಚಾರಣೆ ಆಯ್ತಾ ಅನ್ನುವಂತ ಪ್ರಶ್ನೆ ಇದೆ ಆಟೋ ಚಾಲಕ ಆಕಸ್ಮಿಕವಾಗಿ ಬಂದಿದ್ದ ಅಥವಾ ಯಾರಾದರೂ ಕಳುಹಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ ನಾ ಬಸವರಾಜನ್ ದಂಪತಿಗೆ ಮೊದಲೇ ಎಲ್ಲ ಗೊತ್ತಿತ್ತ ಅನ್ನುವಂತದ್ದು ಕೂಡ ಪ್ರಶ್ನೆ ಇರುವಂತದ್ದು ಕಾಟನ್ಪೇಟೆ ಪೊಲೀಸರು ಬಸವರಾಜನಿಗೆ ಕರೆ ಮಾಡಿದ್ಯಾಕೆ ಪೊಲೀಸರಿಗೆ ಬಸವರಾಜನ್ ನಂಬರ್ ಕೊಟ್ಟಿದ್ಯಾರು ಆ ಹುಡುಗಿಯರು ಸಂತ್ರಸ್ತ ವಿದ್ಯಾರ್ಥಿನಿಯರೇ ಬಸವರಾಜನ್ ನಂಬರ್ ಕೊಟ್ರ ಅವರು ಕೊಟ್ಟಿದ್ದಕ್ಕೆ ಅವರು ಫೋನ್ ಮಾಡಿರುವಂತದ್ದು ಅಂತ ಹೇಳಲಾಗ್ತಾ ಇತ್ತು ನಾ ಸಂತ್ರಸ್ತೆಯರ ದೊಡ್ಡಮ್ಮನನ್ನ ಪೊಲೀಸರು ವಿಚಾರಿಸಿದ್ರ ಒಂದು ತಿಂಗಳು ಸಂತ್ರಸ್ತೆಯರು ಎಲ್ಲಿದ್ರು 164 ಹೇಳಿಕೆ ಆಧರಿಸಿ ಮಿಸ್ಸಿಂಗ್ ವ್ಯಕ್ತಿಗಳ ವಿಚಾರಣೆ ನಡೆಯುತ್ತಾ ಪೋಕ್ಸೋ ಕೇಸ್ ದಾಖಲಾದರೂ ಈವರೆಗೂ ಅರೆಸ್ಟ್ ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಇದೆ ಅದರ ಜೊತೆಗೆ ಮಟ್ಟದವರು ಯಾಕೆ ಒಂದು ಕಾಲ ತಿಂಗಳಾದರೂ ಕೂಡ ಇವರ ಮೇಲೆ ಕಿಡ್ನಾಪ್ ಕೇಸ್ ಅನ್ನು ದಾಖಲು ಮಾಡಿರಲಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇದೆ ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು